ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬರವರೇ, ಗೌರವಾನ್ವಿತ ಕರ್ನಾಟಕ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಶ್ರೀ ಪ್ರಸನ್ನ ಬಿ ವಲ್ಲಯ್ಯವರೇ, ಮೇಡಮ್ ಗೀತಾ ವರಳವರೇ, ಕರ್ನಾಟಕ ರಾಜ್ಯದ ಸನ್ಮಾನ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರವರೇ, ಹಿರಿಯ ಅಡ್ವೊಕೇಟ್ ಜನರಲ್ ಆದ ಶ್ರೀ ಶಶಿಕಿರಣ್ ಶೆಟ್ಟಿಯವರೇ, ಬೆಂಗಳೂರು ಸಂಘದ ಎಲೆಕ್ಟ್ರಾನ್ ಪ್ರೆಸಿಡೆಂಟ್ ವಿವೇಕ ಸುಬ್ಬಾರೆಡ್ಡಿ ಅವರೇ, ಟಿ ಜಿ ರವಿಯವರೇ, ಹರೀಶ್ ಎಂ ಟಿ ರವರೇ, ಎಲ್ಲ ಪದಾಧಿಕಾರಿಗಳೇ, ಕರ್ನಾಟಕ ಉಚ್ಚ ನ್ಯಾಯಾಲಯದ ನನ್ನ ಸಹೋದರ ಸಹೋದರಿ ಎಲ್ಲ ನ್ಯಾಯಮೂರ್ತಿಗಳೇ, ಕೆ ಎ ಟಿ ಚೇರ್ಮನ್ ಆದಂಥ ಬಿ ಡಿ ಎಸ್ ಅವರೇ, ನಾರಾಯಣ ಸ್ವಾಮಿ ಅವರೇ, ತಿಳುವಳ್ಳವರೇ, ಎಲ್ಲ ಹಿರಿಯ ನ್ಯಾಯವಾದಿಗಳೇ, ಈ ಕಿರಿಯ ನನ್ನ ಸೋದರ ಸೋದರಿ ನ್ಯಾಯವಾದಿಗಳೇ, ಶಾಸಕರಾದಂಥ ತಮ್ಮನವರೇ, ಲಾಸಕಿಟ್ಟವರೇ, ಎಲ್ಲ ಹೆಸರುಗಳು ಹೇಳ್ತಾ ಹೋದರೆ ಒನ್ ಅವರ್ ಬೇಕಾಗುತ್ತೆ. ಇಲ್ಲಿ ನಡೆದಂಥ ಎಲ್ಲ ಮಹಿಳೆಯರೇ, ಮಾಧ್ಯಮಕ್ಕೆ ನ್ಯಾಯ ಎಲ್ಲ ಇಲಾಖೆ ಅಧಿಕಾರಿಗಳೇ, ಮುಖ್ಯಸ್ಥರುಗಳೇ, ಹಿರಿಯರೇ, ಬಂಧುಗಳೇ, ನಮ್ಮ ಕುಟುಂಬ ವರ್ಗದವರೇ, ನಾನು ಏನು ಮಾತಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂತ ಈ ಸನ್ಮಾನ ನನಗೆ ಈ 3 ಗಂಟೆ ಸಮಯ ನನ್ನ ವಕೀಲ ಬಂಧುಗಳು ನಿಂತುಕೊಂಡು ನನಗೆ ಸನ್ಮಾನ ಮಾಡಿದ್ರಿ. ನಾನು ಏನೂ ಮಾಡಿಲ್ಲ, 0 ಐ ಡನ್ ಟು ದಿ ಸೊಸೈಟಿ, ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ನನ್ನ ರೋಮಾಂಚ ರೋಮಗಳು ಹೇಳ್ತಾ ಇದೆ. ನನ್ನ ಬಗ್ಗೆ ಒಳ್ಳೆಯ ಮಾತಾಡಿದಂತಹ ಉದಯಗಳ ಸಾಹೇಬರವರೇ, ಡಿಎಲ್ ದೇವೀಶ್ ಅವರೇ, ಗೋಪಾಲ್ ಸಾಹೇಬ್, ಎಲ್ಲ ಹಿರಿಯ ನ್ಯಾಯಮೂರ್ತಿಗಳೇ, ಹಿರಿಯ ವಕೀಲರೇ, ನಾನು ಒಂದು ಇವಾಗ ಒಂದು ಮಾತು ಹೇಳಬೇಕಾಗತ್ತೆ. ನಮ್ಮ ಉದಯಗಳ ಸಾಹೇಬರು ಅಡ್ವೊಕೇಟ್ ಜನರಲ್ ಇದ್ದಾಗ ನಾನು ಅವ್ರ ಜೊತೆ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದ್ದೆ. ಒಂದು ಪರಿಸ್ಥಿತಿ ಬಂತು, ನನ್ನ ಅವರ ಸತ್ವ ಪರೀಕ್ಷೆ ಅಬೌಟ್ ಇಂಟಿಗ್ರಿಟಿ ಆಫ್ ಬೋತ್ ಅಡ್ವೊಕೇಟ್ ಜನರಲ್ ಆ್ಯಂಡ್ ಗೌರ್ಮೆಂಟ್ ಅಡ್ವೊಕೇಟ್. ನಾನು ಹೇಳಬೇಕಾಗುತ್ತೆ, ದಯವಿಟ್ಟು ತಪ್ಪಿಲ್ಕೋಬೇಡಿ. ಆಗಿನ ಮುಖ್ಯಮಂತ್ರಿಗಳು, ಆಗಿನ ಪ್ರಧಾನಮಂತ್ರಿಗಳು ಯಾವುದೋ ಒಂದು ಕೇಸನ್ನು ಮಾಡಬೇಕಾದಾಗ ನಾನು ದಾಕ್ಷಿಣ್ಯವಾಗಿ ಮಾಡೋದಿಲ್ಲ ಸರ್ ಅಂದೆ. ನೀವು ಯುವ ಮುಖ್ಯಮಂತ್ರಿಗಳು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಾ, ಸಮಾಜಕ್ಕೆ ಒಳ್ಳೇದು ಮಾಡಿ, ನಾನು ಮಾಡೋದಿಲ್ಲ ಅಂತ. ಅಲ್ಲಿಂದ ದೊಡ್ಡವರು ಫೋನ್ ಮಾಡಿದ್ರು, ನೀವು ನಮ್ಮ ವಕೀಲರು, ನಾನು ಕೋಲಾರ ಜಿಲ್ಲೆ ಅವರು ಸರ್, ಬೇರೆ ಜಿಲ್ಲೆ ಅಲ್ಲ ಅಂತ ಹೇಳ್ಬಿಟ್ಟೆ ಸ್ಟ್ರೈಟ್ ಆಗಿ. ತಕ್ಷಣ ಅವ್ರ ಫೋನ್ ಬಂತು, ಒಂದೇವರೆಗೆ ಅವ್ರು ಕರೆಸಿದ್ರು ಚೇಂಬರ್ಗೆ. ನಾನು ವಿತ್ ರೆಸಿಗ್ನೇಷನ್ ಲೆಟರ್ ತೊಗೊಂಡೋದೆ, ಅದೆಲ್ಲ ಆ ಥರ ಮಾಡೋಕ್ಕಾಗಲ್ಲ ಅಂತ. ಅವತ್ತೇನಾದರೂ ಅಡ್ವೊಕೇಟ್ ಜನರಲ್ ಅವರು ನನ್ನ ಬಿಟ್ಟಿದ್ರೆ, ನಾನು ಇದೆಲ್ಲ ಬರ್ತಾ ಇದ್ಮೇಲೆ ಗೊತ್ತಿಲ್ಲ, ಅವ್ರು ಒಂದೇ ಮಾತು ಹೇಳಿದ್ರು, ವೀರಪ್ಪ ಅಂತ ತೆಗಿಯೋಕ್ಕಾಗೋದಿಲ್ಲ, ಎಲ್ಲ ನ್ಯಾಯಮೂರ್ತಿಗಳು ಅವ್ರ ಕೇಂದ್ರ ಅಷ್ಟು ಪ್ರೀತಿ, ಏನು ಕಾರಣ ತೆಗಿಬೇಕು, ನಾನು ತೆಗಿಯೋಕ್ಕಾಗಲ್ಲ. ಆದರೆ ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಯಿತು ಅಷ್ಟೇ. ಇವತ್ತು ನಾನು ಇರಬೇಕಾದ್ರೆ ಅವರು ಒಂದು ಕಾರಣ ಅಂತ ನಾನು ಕೃತಜ್ಞತೆ ಬಯಸ್ತೀನಿ ಸರ್. ಆ ಥರ ಎಷ್ಟೋ ಸಂದರ್ಭಗಳು ಬಂದಾಗ ನಾನು ಸುಮಾರು 8 ಜನ ಅಡ್ವೊಕೇಟ್ ಜನರಲ್ ಅವರು, 8 ಜನ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಸತತವಾಗಿ ಎಲ್ಲ ಸರ್ಕಾರದಲ್ಲೂ 15 ವರ್ಷ ನಾನು 15.5 ವರ್ಷ ಸರ್ಕಾರ ವಕೀಲನಾಗಿ 1 ನಿಮಿಷ ನನ್ನ ಆತ್ಮಸಾಕ್ಷಿಯನ್ನು ಸಾಯಿಸಲೇ ಇಲ್ಲ. ನಾನು ಅದನ್ನು ಬದುಕಿಸೇ ಬದುಕಿದ್ದೀನಿ. ನನ್ನ ಭಾವನೆ ಯಾವಾಗಲೂ ಒಂದು ಸಲ ನಾವು ಸತ್ತರೆ ಡೆಡ್ ಅಲೈವ್ ಆಗಬಾರ್ದು, ಬದುಕಿ ಸಾಯಬೇಕು ಅಂತ ನನ್ನ ಛಲ ಇತ್ತು. ಆ ಛಲಕ್ಕೆ ಎಲ್ಲ ನನ್ನ ಹಿರಿಯ ನ್ಯಾಯವಾದಿಗಳು, ನನ್ನ ಕಿರಿಯ ನ್ಯಾಯವಾದಿಗಳು, ಒಂದೊಂದು ಸಲ ಕೋರ್ಟಲ್ಲಿ ನಾನು ಜೋರು ಮಾಡಿದ್ದೀನಿ, ಆದರೆ ಅದನ್ನು ಏನು ಮನಸ್ಸಲ್ಲಿ ಇಟ್ಕೊಳ್ಳದೆ ಆ ನಾನು ಜೋರು ಮಾಡಿದ್ದೆ ನನಗೆ ಆಶೀರ್ವಾದ ಅಂತೇಳಿ ಇಷ್ಟೊಂದು ಜನ ಇಷ್ಟೊತ್ತು ಮಾಡಿದ್ದು. ನಾನು ಇದನ್ನು ನೋಡ್ತಾ ಇದ್ದರೆ
ಅದೇನೋ ಚೀಫ್ ಜಸ್ಟಿಸ್ ಇದ್ರು ಅದು ಆಗಿದ್ದೆ ನಾವೆಲ್ಲೋ ಪರದೇಶ ಆಗ್ತಾ ಇದ್ದೆ ಇಲ್ಲಿ ನನ್ನ ಕನ್ನಡ ನಾಡಿನಲ್ಲಿ ನಾನು ರಿಟೈರ್ ಆಗ್ತಾ ಇದ್ದೆ ಎಲ್ಲೆಯಿಂದ ರಿಟೈರ್ ಆಗ್ತಾ ಇದ್ದೀನಿ ನನ್ನ ಸಾರ್ಥಕ ಜೀವನ ಅನಿಸ್ತು ನನಗೆ ನಾನು ಜಡ್ಜಾದಾಗಲು ಇಷ್ಟು ಖುಷಿ ಆಗಿಲ್ಲ ನನಗೆ ಆ 8 ವರ್ಷ 5 ತಿಂಗಳು ನಾನು ಮಾಡಿದ ಸಣ್ಣ ಸೇವೆ ಕರ್ನಾಟಕ ಜನತೆಗೆ ಇಷ್ಟೊಂದು ಅವಾರ್ಡ್ ಬರುತ್ತೆ ಅಂತ ನನಗೆ ಅರ್ಥ ಆಗಿಲ್ಲ ಈಗ ಅರ್ಥ ಆಗ್ತಾ ಇದೆ ಎಲ್ಲ ನ್ಯಾಯಾಧೀಶರು ವಕೀಲರು ನ್ಯಾಯವಾಗಿ ಬದುಕಿದ್ರೆ ನಮ್ಮ ಸಾರ್ಥಕ ಜೀವನ ರಿಟೈರ್ ಆಗೋ ಹಿಂಗಾಗುತ್ತೆ ಅಂತ ಇದು ಒಂದು ಎಕ್ಸಾಂಪಲ್ ನನಗೆ ಅರ್ಥ ಆಗ್ತಾ ಇದೆ ನಾನು ಒಂದು ಹೇಳ್ಬೇಕಾಗಿ ವಿನಂತಿ ತಪ್ಪು ಭಾವಿಸಬೇಡಿ ನಾನು 95ರಲ್ಲಿ 93ರಲ್ಲಿ ನಮ್ಮ ಸೀನಿಯರ್ ಎಂ ಎಸ್ ಗೋಪಾಲ್ ಅಂತ ಅವರು ಡಿಸಿಪ್ಲಿನ್ ಸೀನಿಯರ್ ಅಡ್ವೊಕೇಟ್ ನನಗೆ ಜೀವನ ಸಿದ್ಧಾಂತವನ್ನು ಹೇಳ್ಕೊಟ್ಟ ಎಂ ಎಸ್ ಗೋಪಾಲ್ ಅವರು ನಾನು ಮೇಲಂತಸ್ತ ಜೊತೆಯಲ್ಲಿ ಕೆಲಸ ಮಾಡಿ ಸ್ವಂತ ಆಫೀಸ್ ಮಾಡಬೇಕಾದ್ರೆ ನೀವು ಸ್ವಂತ ಆಫೀಸ್ ಮಾಡ್ತೀರಾ ಅಂದರು ಆವಾಗ ವಕೀಲ ಸಂಘ ಅಸೋಸಿಯೇಷನ್ ಇತ್ತು 25,000 ರೂಪಾಯಿ ಸಾಲ ಕೊಡ್ತಾ ಇದ್ರು 10,000 ರೂಪಾಯಿ ಸಾಲ ತಗೊಂಡು ಸ್ನೇಹಿತರು ಮ್ಯೂಜಿಯಂ ಸರಿ ಸಣ್ಣ ಆಫೀಸಲ್ಲಿ ಮಾಡಿದ್ವಿ ನಾನು ಆಫೀಸ್ ಆದಮೇಲೆ ಇಲ್ಲಿ 95ರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಸರ್ ನಿಮಗೆ ಛಲ ಇದೆ ಸರ್ ನಿಮಗೆ ಭೂಮಿ ಇಲ್ಲ ಹೇಳಕ್ಕೆ ಸರ್ಕಾರಿ ವಕೀಲರು ಮಾಡ್ತಾ ಇದ್ದೀನಿ ಹೇಗೆ ಸರ್ ನೀವು ನಾನು ಸೀನಿಯರ್ ಆಫೀಸ್ ಯಾವಾಗ ತಾನೇ ಬಿಟ್ಟಿದ್ದೆ ಹೋಗಲ್ಲ ಅಂದೆ ನಾನು ಟ್ರೇಡ್ ಕೋರ್ಟ್ ಇದ್ದೆ ಹೋಗಲ್ಲ ಅಂದೆ ಇಲ್ಲ ಸರ್ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ನೀವು ದಯವಿಟ್ಟು ಹೋಗಿ ಯಾವ ರೀತಿ ಅವರು ಆಶೀರ್ವಾದ ಮಾಡಬೇಕು ಗೊತ್ತಿಲ್ಲ 95ರಲ್ಲಿ ನಾನು ಅಲ್ಲಿ ಹೋದೆ ಲಾಯರ್ ಆಗಿದ್ರೆ ಅವ್ರು ದುಡ್ಡು ಮಾಡಬೇಕಾಗಿತ್ತು 95 ಅಲ್ಲಿ ಹೋದಾಗ 6 ರೂಪಾಯಿ ಇತ್ತು ಒಂದು ಕೇಸ್ಗೆ 12 ರೂಪಾಯಿ ಆಯಿತು 100 ರೂಪಾಯಿ ಆಯಿತು ನಮ್ಮ ಉದಯವಾದ ಸಾಹೇಬ್ ಅಡ್ಕೇಟ್ ಜನರನ್ನು 20,000 ಮಾಡಿದ್ರು ನಾವೆಲ್ಲ 6 ರೂಪಾಯಿಗೆ 12 ರೂಪಾಯಿ ಕೆಲಸ ಮಾಡಿದ್ರು ತಿಂಗಳೆಲ್ಲ ದುಡಿದ್ರು 1,000 ಆದರೆ 1,000 ಆಗಲಿ ನನಗೆ 100 ರೂಪಾಯಿ ಕೊಟ್ಟರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ದು ಕರುಣೆ ಅಂತೆ ಅಂತ ನಮ್ಮದ ಮನೆಗೆ ದ್ರೋಹ ಮಾಡಲ್ಲ ಒಂದೇ ಯಾವ ಸರ್ಕಾರದಲ್ಲಿ ಅದು ನನ್ನನ್ನು ನಂಬಿಕೊಂಡಿದೆ ನನಗೆ ಕಟ್ಟಲೆ ಕೊಟ್ಟಿದೆ ಯಾರೇ ವ್ಯಕ್ತಿ ಹೇಳಿದ್ರೂ ಮಾಡಲಿಲ್ಲ ನಾನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಹೇಳಿದ್ರೂ ಮಾಡಲಿಲ್ಲ ಅದೊಂದು 6 ವರ್ಷ ಹೆಚ್ಚು ಕಮ್ಮಿ ಆಯಿತು ಅಂತೇಳಿ ಬಿಡಿ ಅದು ತೊಂದರೆ ಇಲ್ಲ ಆದರೆ ಛಲ ಇತ್ತಲ್ಲ ಅದು ಆಗಲಿಲ್ಲ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ಬಿ ವಿ ಆಚಾರ್ಯ ಅವರು ಸತತವಾಗಿ 6 ವರ್ಷ ಗೌರ್ಮೆಂಟ್ ಅಡ್ವೊಕೇಟ್ ಆದರೆ ಮತ್ತೆ ಮಾಡಬಾರ್ದು ಅಂತ ರೂಲ್ ಇದೆ ವೀರಪ್ಪ ಮಾಡಿ ಏನು ಮಾಡಿ ನಾನು ನಿಮ್ಮನ್ನು ಬಿಡಕ್ಕೆ ಇಷ್ಟ ಇಲ್ಲ ಏನು ಮಾಡಲಿ ಅಂತ ಆ ಪ್ರಾಜೆನ್ಸ್ ಎಲ್ಲ ಏನು ಸರ್ ಅಂತ ಆರ್ಡಿನರಿ 6 ಟರ್ಮ್ಸ್ ಮಾಡಕ್ಕೆ ಬರೋದಿಲ್ಲ ಆದರೆ ವಿಲ್ ಡೂ ಇಟ್ ಸ್ಪೆಷಲಿ ಪ್ರೆಸೆನ್ಸ್ ರಿಕ್ವೈರ್ ಇನ್ ಟೆಸ್ಟ್ ಕೋರ್ಟ್ ಅಂತ 5 ವರ್ಷ 5 ಜನ ನಾನು ಚೀಫ್ ಜಸ್ಟಿಸ್ ನೋಡಿದೆ ಅವರು ಆ ಥರ ಬಂದರು ಇನ್ನೊಂದು ಇನ್ಸಿಡೆಂಟ್ ನನ್ನ ಜೈಲಿನಲ್ಲಿ ನಾನು ಹೇಳಬೇಕಾಗುತ್ತೆ ಆರ್ ಎಂ ನರಸಿಂಹ ಮೂರ್ತಿ ಅವರು ನಾನು ಅಡ್ಕದ್ದೆ ಅವರು ನನಗೆ ಅಡ್ಕದ್ದಂಗೆ ಇದ್ದಾಗ ಜಸ್ಟಿಸ್ ಗುಂಡಾಲ್ ಸಾಹೇಬರು ಮುಂದೆ ನಾನು ಅಪೇರ್ ಆಗಿದ್ದೆ ಯಾವುದೋ ಒಂದು ಕೇಸಲ್ಲಿ ಒಬ್ಬ ಕಮಿಷನರ್ ಎಲ್ಲ ಆರ್ಡರ್ ಮಾಡಿಲ್ಲ ಗುಂಡಾಲ ಏನು ಮಾಡಬೇಕು ಎಂದು ಧೈರ್ಯವಾಗಿ ಹ್ಯಾಂಗಿನ್ ಬಂದೆ ನಾನು ಅವರಿಗೆ ಜಡ್ಜ್ ಸಾಹೇಬ್ರಿಗೆ ಒಂದು ಸ್ವಲ್ಪ ಹಿಂಸೆ ಸಾಕಾಯ್ತು ಇನ್ನೇನು ಕ್ಲೈಂಟ್ಗೆ ಹ್ಯಾಂಗ್ ಮಾಡಿ ಅಂತಾನಲ್ಲ ಅಂತ ನಾನು ನಮ್ಮ ಅಡ್ಕೆದ ಹಿಂದ್ಗಡೆ ಬಿದ್ದು ನಾನು ನೋಡಲಿಲ್ಲ ಎಸ್ ಪಿ ಸಿ ಅಡ್ಕೆದ್ದು ವಾಟ್ ಇಸ್ ಸೇ ಅಂದರು ಅವ್ರು ಹಿಂದ್ಗಡೆ ಬಂದು ಬಿಜಿದ ಮೇಲೆ ಕೈ ಇಟ್ಟು ನನಗೆ ಎಸ್ ಐ ಸಪೋರ್ಟ್ ಮೈ ಗೌರ್ಮೆಂಟ್ ಅಡ್ಕೆಡ್ ಹ್ಯಾಂಗ್ ಇನ್ ಬಂದರು ಜಡ್ಜಿಗೆ ಏನು ಮಾಡಬೇಕು ಅಂತ ಆಗಲಿ ಗೊತ್ತಾಗಲಿಲ್ಲ ಕೊನೆಗೆ ಈ ಪ್ರೋಸಿಸ್ ಮಾಡ ಬಿಂದ್ರೆ ಸಮ್ಮದರ್ ಆಫೀಸರ್ ಅಂತೇಳಿ ಅದನ್ನು ಇದನ್ನ ಆರ್ಡರ್ ಆಯಿತು ಆ ಆಫೀಸರ್ ಬಂದು ಎ ಜಿ ಆಫೀಸಲ್ಲಿ ಏನ್ರಿ ಈ ಥರ ನಿಮ್ಮ ಏಜಿಂಗ್ ಮಾಡಿಬಿಟ್ರೆ ಅದಕ್ಕೆ ಜನರು ಅಂತ ಅವ್ರ ಅಪ್ಪ ಹೇಳ್ದೆ ಇದ್ದರೆ ಜಡ್ಜಿನಿಗೆ ಏನೋ ಮಾಡಿರೋರು ಅವ್ರು ಹೇಳಿದ್ದಕ್ಕೆ ಏನೂ ಆಗಲ್ಲ ಸುಮ್ಮನೆ ರಾಯ ಅಂತ ಹೇಳೋದು ಆ ಥರ ಹೆಜ್ಜೆ ಹೆಜ್ಜೆಗೂ ನನಗೆ ನಮ್ಮ ಅಡ್ವೊಕೇಟ್ ಜನರಲ್ಸು ಆಗಿನ ಮುಖ್ಯಮಂತ್ರಿಗಳು 8 ಜನ ಯಾರಿದ್ದರು ನಮ್ಮ ಸಪೋರ್ಟ್ ಮಾಡಿದ್ದಾರೆ ಲಾ ಮಿನಿಸ್ಟರ್ ಸಪೋರ್ಟ್ ಮಾಡಿದ್ದಾರೆ ಒಂದು ಇನ್ಸಿಡೆಂಟ್ ನಾನು ಹೇಳಬೇಕಾಗುತ್ತೆ ನಿಮಗೆ 96-90 ನಾನಯ್ಯ ಸಾಹೇಬರು ಲಾ ಮಿನಿಸ್ಟರ್ ಆಗಿದ್ದಾಗ ಒಂದು ಇನ್ಸಿಡೆಂಟ್ ಆಯಿತು ಕೋರ್ಟಲ್ಲಿ ಪ್ಯಾರಾಸ್ ಬೇಗ ಬಂದಿಲ್ಲ ಅಂತೇಳಿ ಆಗಿನ ಸದಾಶಿವ ಸಾಹೇಬರು ಜಡ್ಜಿದ್ರು 5,000 ಎಕ್ಸ್ಟ್ರಾ ರೈತರಿಗೆ ಅಂತ ಮಾಡಿಬಿಟ್ರು ನಾನು ಆರ್ಗ್ಯುಮೆಂಟ್ ಬರೀರಿ ಅಂದರೆ ಕೂತ್ಕಪ್ಪ ಏನಾಗಲ್ಲ ಅಂದರು
ಆವಾಗಿದ್ದಂತಹ ಸೆಕ್ರೆಟರಿ ಹೆಸರು ಇಷ್ಟಪಡಲ್ಲ ಅವರು ಎನ್ಕ್ವೈರಿಂಗ್ ಸೆಟ್ ಮಾಡಬೇಕು ಅಂದರು ನನಗೆ ಭಾರಿ ಬೇಜಾರಾಯಿತು ಏನು ಎನ್ಕ್ವೈರಿಂಗ್ ಸೆಟ್ ಮಾಡ್ತೀರಿ ನೀವು ಅಪೀಲ್ ಹಾಕೋಣ ಅಂತ ಕೊನೆಗೆ ಆ ಜಡ್ಜ್ಗೆ ನಾನು ಹೇಗೆ ಹೇಳಿದೆ ಸರ್ ಆ ರೀಕಾಲ್ ಮಾಡಿ ಆರ್ಡ್ರನ್ನ ಅವ್ರು ತಪ್ಪಿಲ್ಕೊಂಡು ಮಾಡಿದ್ದಾರೆ ನಮ್ಗೆ ತಪ್ಪಾಗುತ್ತೆ ನೀವು 5,000 ಬದಲು 20,000 ಹಾಕಿ ಸರ್ ಗೆಡ್ಡೆ ಅದಕ್ಕೆ ಜನ ಪಾಸ್ ಆಡೋದ ಧೈರ್ಯ ಮಾಡಲಿಲ್ಲ ನಿಮಗೆ ಧೈರ್ಯ ಇಲ್ಲ ಅಂತ ಒಪ್ಪಿಕೊಂಡು ಹೇಳ್ತೆ ಜಡ್ಜ್ ನಾನು ಆ ಒಂದು ಶಕ್ತಿ ಏನೋ ಗೊತ್ತಿಲ್ಲ ಎಲ್ಲ ಅಡ್ವೊಕೇಟ್ ಜನರಲ್ಸು ನನಗೆ ಉದ್ದಕ್ಕೂ ಎಲ್ಲ ಜಡ್ಜ್ಗಳು ಸಪೋರ್ಟ್ ಮಾಡಿದ್ರು ಜೊತೆ ಜೊತೆಗೆ ನನಗೊಂದು ಆಸೆ ಇತ್ತು ಸೀನಿಯರ್ ಕೌನ್ಸಿಲ್ಗಳು ಸುಮಾರು ಜನ ಇದ್ದಾಗ ನಾನು ಫ್ರೀ ಇದ್ದಾಗ ಜೊತೆಲಿ ಕೂತ್ಕೊಂಡು ಅವನು ಏನಾದರೂ ಕೇಳಬೇಕು ಅಂತ ಆಸೆ ಇತ್ತು ಅದು ಆಸೆ ಯಾಕಿತ್ತು ಅಂದರೆ ಜೀವನದಲ್ಲಿ ಒಂದು ಸಾಧನೆ ಮಾಡಲೇಬೇಕು ಅಂತ ಹಠ ಇತ್ತು ಅದಕ್ಕೆ ಒಂದು ಇನ್ಸಿಡೆಂಟ್ ಆಗಿದೆ ನನ್ನ ಜೀವನದಲ್ಲಿ ನಾನು SSLC ಇರಬೇಕಾದ್ರೆ ಒಬ್ಬ ತಂಬೂರಿ SSLC ಎಕ್ಸಾಮ್ ಬರೆದಿದ್ದೆ ತಂಬೂರಿ ನಮ್ಮ ಮನೆಗೆ ಬಂದಾಗ ನಮ್ಮ ತಾಯಿ ಏನೂ ಓದಿರಲಿಲ್ಲ ಅಪ್ಪ 6ನೇ ಕ್ಲಾಸು ನಿನ್ನ ಮಗ ಸ್ವಲ್ಪ ಟ್ಯಾಲೆಂಟ್ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಆ ಸ್ಪೋರ್ಟ್ಸ್ ಅದು ಇದು ಜೋರಿದ್ದೆ ನಾನು ಆವಾಗ ನನ್ನ ಮಗ ಏನೂ ಆಗೋದಿಲ್ಲ ಜೀವನದಲ್ಲಿ ಅಂತ ಅಮ್ಮ ಅವನು ಸ್ವಾಮೀಜಿ ಹೇಳ್ತಾ ಇದ್ದಾಗ ತಂಬೂರಿ ನಮ್ಮಮ್ಮ ಅಳ್ತಾ ಇದ್ರು ಆ ತಂಬೂರಿ ಹೊರದಾಕ್ಬಿಟ್ಟೆ ನನ್ನ ಮನೆ ಮುಂದೆ ನಾನು ಹೊರದಾಕಿ ನಮ್ಮಮ್ಮನಿಗೆ ಹೇಳಿದೆ ವಾಣಿ ವಿವೇಕಾನಂದ ಹೇಳಿದ್ದಾರೆ ಹಠ ಇದ್ರೆ ಗೆರೆಯನ್ನು ಕೈಯಲ್ಲಿ ತರಿಸ್ಬೋದು ಅಂತ ನಾನು ತರ್ತೀನಿ ಸುಮ್ಮನೆ ಅವರಮ್ಮ ಅದೊಂದು ಇನ್ಸಿಡೆಂಟ್ ಆಯಿತು ನಮ್ಮ ಮಾವ ಒಬ್ಬರು ಅವರ ಆ ಕಾಲದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಅವರು ಡಿಗ್ರಿ ಮಾಡಿದ್ರು ನಮ್ಮನೆ ಬಂದು ನಿಮ್ಮಮ್ಮ ಓದಿಲ್ಲ ನಿಮ್ಮಪ್ಪ 6ನೇ ಕ್ಲಾಸು ನೀನು SSLC ಸೆಪ್ಟೆಂಬರ್ ಅಕ್ಟೋಬರ್ 10 ವರ್ಷ ಬರ್ಕೊಡ್ತೀನಿ ಅಂತ ನನ್ನ ಒಳಗಡೆ ಇದ್ದಂತಹ ಪವರ್ ಅವರು ಟಾರ್ಚ್ ಮಾಡಿದ್ರು ಆ ತಂಬೂರಿ ಅವನು ನಮ್ಮ ಮಾವ ಇನ್ಸಲ್ಟ್ ಮಾಡಿದ್ರೆ ನನಗೆ ಛಲ ಬಂತು SSLC ಫಸ್ಟ್ ಟೈಮ್ ನಮ್ಮೂರಲ್ಲಿ ನಾನೇ ಪಾಸ್ ಆಗಿದ್ದು ಅಲ್ಲಿಂದ ನಾನು ನಮ್ಮ ಅಪ್ಪನ ಮಾತು ಕೇಳೋದು ಬಿಟ್ಟುಬಿಟ್ಟೆ ನಮ್ಮ ಚಿಕ್ಕಪ್ಪ ಈಸ್ ಹಿಯರ್ ಅವರು ಅವನಿಗೆ ಸಪೋರ್ಟ್ ಅದ್ನಿ ನಮ್ಮ ಅಪ್ಪನಿಗೆ ಪಾಪ ಅಷ್ಟು ಗೊತ್ತಿಲ್ಲ ಅವರ ದೊಡ್ಡ ಮಗ ವ್ಯವಸಾಯಕ್ಕೆ ಹಾಕಬೇಕು ಅಂತ ಅವರ ಉದ್ದೇಶ ಬೇಗ ಮದುವೆ ಮಾಡಿ ಒಂದು ವ್ಯವಸಾಯಕ್ಕೆ ಹಾಕ್ಬಿಡ್ಬೇಕು ಅಂತ ನನಗೆ ಓದಬೇಕು ಅಂತ ಆಸೆ ನಮ್ಮ ಚಿಕ್ಕಪ್ಪ ನಾನು ಅವನಿಗೆ ನನ್ನ ಭಾಗ ಕೊಟ್ಟು ನಾನು ಓದ್ತೀನಿ ಅಂತ ಈ ಸ್ಟುಡ್ ವಿತ್ ಮೀ ಈವನ್ ಟುಡೇ ವಿ ಆರ್ ಜಾಯಿಂಟ್ ಫ್ಯಾಮಿಲಿ ಆ ಛಲ ನನ್ನಲ್ಲಿ ಉದ್ದಕ್ಕೂ ಬಂತು ನಾನು SSLC ನಿಮಿಷ ಮೇಲೆ ಡಿಗ್ರಿ ಬಂದ ಮೇಲೆ ಬೆಂಗಳೂರು ಬಂದಾಗ 83ರಲ್ಲಿ ನನ್ನ ತಮ್ಮನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಆಸೆಪಟ್ಟೆ ನಮ್ಮಪ್ಪ ಕಳಿಸಲ್ಲ ಅಂದರು ನನ್ನ ತಮ್ಮನವರು ಏನು ಬರ್ತೀರ ಅಂದರು ಎಲ್ಲ ನನ್ನ ಜೊತೆಗೆ ಎಸ್ ಅಂದ್ಬಿಟ್ರು ಒಬ್ಬ ತಮ್ಮ ಅವ್ರು ಊರಲ್ಲೇ ಇದ್ದಾನೆ ಅವನು ಯೂಸ್ ಟು ಗಿವ್ ಮೀ 5 ರುಪೀಸ್ 10 ರುಪೀಸ್ ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಮೂಟೆಯಲ್ಲಿ ಒಂದು ಕಡೆ ಮೂಟೆ ಇಜ್ಜಲು ಮೂಟೆ ಇನ್ನೊಂದು ಕಡೆ ಮೂಟೆ ಅಕ್ಕಿ ಮೂಟೆ ಬೆಂಗಳೂರಿಗೆ ಎತ್ಕೊಂಡ್ಬಂದೆ ಬಸ್ಸಲ್ಲಿ ಎತ್ಕೊಂಡು 2 ಮೂಟೆ ಎತ್ಕೊಂಡ್ಬಂದು ಮಕ್ಕಳನ್ನ ಓದಿಸ್ಬೇಕು ಛಲ ಹೇಳಿದೆ ಇವತ್ತು ನನ್ನ ತಮ್ಮಂದಿರು ಎಲ್ಲರೂ ಒಬ್ಬ ಅಮೆರಿಕದಲ್ಲಿದ್ದಾನೆ ಸೈಂಟಿಸ್ಟು ಎಂಟೈರ್ ಫ್ಯಾಮಿಲಿ ಬಿಕಮ್ ಎಜುಕೇಟೆಡ್ ಹಾ ಅಟ್ಟ ಆ ಛಲ ಅದೊಂದು ಸಾಧನೆ ಯಾಕೆ ನಮ್ಗೆ ಹೇಳ್ತೀನಿ ನಮ್ಮ ಹುಡುಗರು ಯಂಗ್ಸ್ಟರ್ಸು ಸಡನ್ನಾಗಿ ಸಿಟ್ಟು ಮಾಡ್ಕೊತಾರೆ ಕೋರ್ಟಲ್ಲಿ ಸಿಟ್ಟಿಗೆ ಬದಲು ಸ್ವಲ್ಪ ಛಲ ಇಟ್ಕೊಳ್ಳಿ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಅದು ಆಗುತ್ತೆ ಇದೊಂದು ಇನ್ಸಿಡೆಂಟು ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು ನಮ್ಮ ಸೀನಿಯರ್ ಆಫೀಸ್ ಸೇರಿದಾಗ MS ಗೋಪಾಲ್ ಯಾರೋ ಒಬ್ಬರು KIT ಮ್ಯಾಟರ್ ಬಂದಾಗ ಆ ಕೇಸು ಏನಾಗಲ್ಲ ಅಂತ ಸೀನಿಯರು ನಾನು ಮಾಡ್ತೀನಿ ನಾನು ಹೋಗಿ 1 ತಿಂಗಳಾಗಿತ್ತು ಏನು ರೀ ನನ್ನ ಅನುಭವ ಅಷ್ಟು ನಿಮ್ಮ ವಯಸ್ಸಲ್ಲಿ ನೀವೇನು ಮಾಡ್ತೀರಾ ಅಂತ ಕೇಸಲ್ಲಿ ಏನೂ ಇಲ್ಲ ಅಂತ ಆ ಕೇಸನ್ನು ನಾನು ಓದಿ ಲ್ಯಾಂಡ್ ರೆವಿನ್ ಆ್ಯಕ್ಟು 2 ಸಲ 3 ಸಲ ಓದಿ ಅದನ್ನು ತಯಾರು ಮಾಡಿದೆ KIT ಕೇಸ್ ಬಂದಾಗ ಸೀನಿಯರ್ ಗೆಲ್ಡ್ ಬರಲ್ಲ ಅಂದರು ಬೆಂಕಿ ಮರಿಯಪ್ಪ ಅಂತ ನೀವೆಲ್ಲ ಕೇಳಿರ್ತೀರಿ ಅವರು ಮುಂದೆ ಹೋದಾಗ ನಾನೇನು ಹೈಕೋರ್ಟ್ ಜಡ್ಜಲ್ಲಿ ನೋಡ್ಕೊಂಡು ಡಿಸ್ಮಿಸ್ ಅನ್ನೋಕ್ಕೆ ಆಗೋದಿಲ್ಲ ರೀ ಅಂತ ಬಿಡಲಿಲ್ಲ ನಾನು ಗಲಾಟೆ ಮಾಡಿ ಸ್ಟೇ ಮಾಡ್ಕೊಂಬಂದೆ ಆ ಕೇಸು ಕೊನೆಗೆ ಆರ್ಗ್ಯುಮೆಂಟ್ ಬಂದಾಗ ನಮ್ಮ ಸೀನಿಯರ್ ಬರಲಿಲ್ಲ ನಾನು ಆರ್ಗ್ಯೂ ಮಾಡಿದೆ ಗೆದ್ದೆ ರಿಟ್ ಪಿಟಿಷನ್ ಹಾಕಿದ್ರು ರಿಟ್ ಅಪೀಲ್ ಹಾಕಿದ್ರು ಎಲ್ಲ ಕಡೆ ನಾನು ಗೆದ್ದೆ ಆ ಲೆಟ್ರ್ ಬಂದಾಗೆಲ್ಲ ಸೀನಿಯರ್ ಹೇಳೋರು ಇದು ಮೇಲೆ ಮಾತ್ರ ನನಗೆ ರೀ ಒಳಗಡೆ ನಿಮಗೆ ತೋರಿ ಅಂತ ಆ ಛಲ ಇತ್ತು ನಾನು ಲಾಯರ್ ಆದಾಗ ಕೇವಲ 12 ದಿವಸದಲ್ಲಿ ಜಸ್ಟಿಸ್ ಅಕೀಂ ಸಾಹೇಬರು ನನಗೆ ಚೆನ್ನಾಗಿ ನಾಪ್ತಾ ಇದೆ ಅವ್ರ ಮುಂದೆ ಆ 23-24 ಲಾಸ್ಟಲ್ಲಿ ಇತ್ತು ಕೋಟಾಲು ಎಲ್ಲ ಅಜರ್ಮೆಂಟ್ ಕೇಳ್ತಾ ಇದ್ರು ನಾನು ಎದ್ದು ನಿಂತ್ಕೊಂಡಾಗ ನಿಂದ ಅದೇ ಬೇಡ ಅಂದರು ಇಲ್ಲ ಸ್ವಾಮಿ ನೀವು ಕೇಸ್ ಅಲ್ಕೂಲ ಮಾಡೋಕ್ಕೆ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ ಅಂದೆ
ಅರ್ಜಿ ಮಾಡಿ ಅಂದರು. ಧೈರ್ಯವಾಗಿ ಅರ್ಜಿ ಮಾಡಿದೆ. 12 ದಿವಸಕ್ಕೆ ಏನು ಗೊತ್ತಾಗುತ್ತೆ, ಏನು ನೋಟ್ಸ್ ಮಾಡಿದ್ದೆ ಅದ್ರ ಮೇಲೆ ಬರೆದೆ. 12 ದಿವಸದಲ್ಲಿ ನಾನು ಹೈಕೋರ್ಟಲ್ಲಿ ಕೇಸ್ ಗೆದ್ದೆ. ಅದು ಒಂದು ನ್ಯಾಯಮೂರ್ತಿಗೆ ಅವಕಾಶ ಕೊಟ್ಟ ನ್ಯಾಯಮೂರ್ತಿಗೆ ನಾನು ಛಲಾಚರಣಿ. ಅದೊಂದು ಛಲ. ನಾನು ಜಡ್ಜ್ ಆದಮೇಲೆ ಒಂದು ಹಠ ಇತ್ತು ನನಗೆ, ಅದನ್ನು ಬ್ರೇಕ್ ಮಾಡಬೇಕು ಅಂತ. ಜಡ್ಜ್ ಆದಮೇಲೆ ಕರೆಕ್ಟಾಗಿ 12-10 ದಿವಸಕ್ಕೆ ಒಂದು ಜಡ್ಜ್ಮೆಂಟನ್ನು ಬರದೆ ಅಲ್ಲಿನ ಹಿರಿಯ ನಾಯಕರು ಅವಕಾಶ ಕೊಟ್ಟರು. ನಾವು ಛಲ ಜೀವನದಲ್ಲಿ ಇದ್ದರೆ ಏನು ಬೇಕಾ ಸಾಧನೆ ಮಾಡಬೇಕು ಅಂತ. ಒಬ್ಬ ಹಳ್ಳಿಯ ಹುಡುಗ 40 ವರ್ಷ ಹಿಂದುಗಡೆ ಬೆಂಗಳೂರಿಗೆ ಬಂದಾಗ ನಾನು ಅಪರಿಚಿತ. ಇವಾಗ 7 ಕೋಟಿ ಕನ್ನಡಿಗರು ನನ್ನವರು, ನೀವು ನಮ್ಮವರು. ನಾನು ಬರೀ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದೆ, ಇವಾಗ ದೊಡ್ಡ ಫ್ಯಾಮಿಲಿ ಲಿಂಚರೆಲ್ಲ ನಮ್ಮವರು. ನಿಮ್ಮನ್ನು ನಿಮ್ಮ ಪ್ರೀತಿ ವಾತ್ಸಲ್ಯ ನಾನು ನೋಡಿ, ನಾನು 67, ನನ್ನ ಭಾವನೆ ಬರ್ತಾನೆ ಇಲ್ಲ. 22, ನನ್ನ ಪವರ್ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಐ ಹ್ಯಾವ್ ಟು ಡೂ ಸಮಥಿಂಗ್ ಟು ದಿ ನೇಷನ್ ಅಂತ ಹಠ ಬಂದಿದೆ. ನನ್ನ ಬಗ್ಗೆ ಒಳ್ಳೆ ಮಾತುಗಳಾಡುವಂತಹ ಚೀಫ್ ಜಸ್ಟಿಸ್ ಸಾಹೇಬರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ನಿಮ್ಮ ಒಂದು ಒಳ್ಳೆಯ ಮಾತುಗಳಿಗೆ ನಾನು ಆಭಾರಿ ಸರ್. ನನಗೆ ಒಂದು ಎಲ್ಲೋ ಒಂದು ಕಡೆ ನಾನು ಸಮಾಜ ನಾನು ಏನು ಕೊಟ್ಟೆ ಅನ್ನೋಕ್ಕಿಂತ ನಾನು ಏನು ಕೊಟ್ಟೆ ಅಂತ ನಾನು ಒಂದು ಭಾವನೆ ನಾನು ಮೊದಲಿಂದ ಹೇಳ್ತೀನಿ. ಒಂದು ಇನ್ಸಿಡೆಂಟ್ ಬಂತು, ತಪ್ಪೇಳಬೇಡಿ, ಅವತ್ತು ನೀವೆಲ್ಲ ಇದ್ರಿ, ನಮ್ಮ ವಿವೇಕ್ ಸುಬ್ಬಾರೆಡ್ಡಿಯವರಿದ್ದರು. ಇಷ್ಟೊಂದು ಜನ ಪ್ರೀತಿ ಇದ್ದಾಗ ನಮ್ಮನ್ನು ಯಾರು ಬೈತಾರೆ? ಯಾರೋ ಒಬ್ಬೊಬ್ಬರು ಪ್ರಾಕ್ಟೀಸ್ ಬರೋಲ್ಲ, ಅವ್ರು ಬಾಯಿಗೆ ಬಂದ ಜುಡಿಷಿಯರ್ ಬಗ್ಗೆ ಮಾತಾಡ್ತಾರೆ. ಅವತ್ತು ನೋವಿನಿಂದ ನಾನು ಅಸೋಸಿಯೇಷನಲ್ಲಿ ಯಾರಾದರೂ ಇಷ್ಟು ಜನದಲ್ಲಿ ಒಬ್ಬರು ನನ್ನ ಬಗ್ಗೆ ತೋರಿಸಿದ್ರೆ ನನ್ನ ತಲೆ ಕಟ್ ಮಾಡಿಬಿಟ್ಟು ವಿಧಾನಸೌಧ ಹೈಕೋರ್ಟ್ ಮೊದಲು ಕೊಟ್ಟುಬಿಡ್ತೀನಿ ಅಂತ ಹೇಳಿದೆ. ಇವತ್ತು ಆ ಮಾತ್ರ ನಾನು ಬದ್ಧನಾಗಿದ್ದೀನಿ. ಅದು ಎಲ್ಲರೂ ಅಷ್ಟು ಸಾಧ್ಯ ಇಲ್ಲ ಅದೆಲ್ಲ ಮಾಡೋಕ್ಕೆ. ಅಷ್ಟೆಲ್ಲ ನೀವು ಹೇಳಿದ್ರು ನಾನು ನಿಮ್ಮ ಮೇಲೆ ಗರಂ ಮಾಡಿದ್ರು, ಈ ಪ್ರೀತಿ ತೋರಿಸಿದಾರಲ್ಲ, ಇದಕ್ಕೆ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು. ನಾನು ಒಬ್ಬ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್, ನಾವು ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾನು 10 ಆದರೆ ಚೀಫ್ ಹುಡುಗೋ ಅಂತ ಇದ್ದೆ. ಅವರೊಬ್ಬರು ನನಗೆ ಬೇಗ ಹೋಗೋದು, ನೀವು ಯಾರು ಅವಾರ್ಡ್ ಕೊಡ್ತಾರೆ ಅಂದರು, ನೀವು ಯಾವಾಗ ಹೋಗ್ತೀವಿ ಅದೇ ಟೈಮು ಅಂದರು. ಸರ್, ನಾನು ಯಾರು ಅವಾರ್ಡ್ ಕೊಡಬೇಕಾಗಿಲ್ಲ, ನನ್ನ ಪತ್ನಿ ಪದ್ಮ, ನನ್ನ ಹೆಸರು ವೀರ, ಪದ್ಮವೀರ ಅನ್ನೋದು ಇದೆ ಸರ್ ಅಂತ ಹೇಳಿದೆ ಅವ್ರಿಗೆ. ನನ್ನ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಇದೆ ಅಂತ ಟುಡೇ ದೇ ಸ್ಟುಡ್ ಮೀ ಲೈಕ್ ಎ ರಾಕ್. ನನಗೆ ಅವರು ಮನೆಯಲ್ಲಿ ಸಂತೋಷ ಕೊಡೋದ್ರಿಂದ ನಾನು ಹೆಚ್ಚು ಶಕ್ತಿ ಕೆಲಸ ಜಾಸ್ತಿ ಬಗ್ಗೆ ಮಾತ್ರ ಏನಾದರೂ ಮಾಡಬೇಕು ಅಂತ ಹಠ ಇತ್ತು. ಆ ಹಠದಲ್ಲಿ ರಾಜ್ಯ ಕಾನೂನು ಪ್ರಾಧಿಕಾರ ಅಧ್ಯಕ್ಷ ಆದ ಮೇಲೆ ನನ್ನ ಜೀವನ ವೃತ್ತಿಯನ್ನೇ ಚೇಂಜ್ ಆಗ್ಬಿಡ್ತು. ಹಳ್ಳಿ ಹಳ್ಳಿಗೆ ಸುತ್ತಕ್ಕೆ ಶುರು ಮಾಡಿದೆ. ಸುಮಾರು 5,000 ಹಳ್ಳಿಗಳು ಸುತ್ತಿದ್ದೀವಿ. ಜೈಲ್ಸ್ ಆಸ್ಪತ್ರೆಗೆ ಹೋದಾಗ ಆ ಇದನ್ನು ನೋಡಿದಾಗ ಭಾರಿ ಬೇಜಾರಾಯಿತು. ಅದರಿಂದ ಏನಾದರೂ ಮಾಡಬೇಕು ಅಂದಾಗ ದೇವ ನಮ್ಮ ಸುಬ್ಬಾರೆಡ್ಡಿ ಸ್ವಲ್ಪ ರಿಲೆಕ್ಟೆಂಟ್ ಆಗಿದ್ರು ಲೀಗಲ್ಸಿಸ್ ಅಥಾರಿಟಿಗೆ. ಇನ್ನೇನು ಮಾಡಿ ತಗೊಳ್ಬೇಕು ಅಂತೇಳಿ ಬೆಕ್ತಿನ ಜೊತೆ ಕೂತ್ಕೊಂಡ್ಬಿಟ್ಟೆ ಲೀಗಲ್ಸಿಸ್ ಅಥಾರಿಟಿಗೆ. ವೆರಿ ಸಪೋರ್ಟಿಂಗ್. ನಮಗೆ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಬಂದ ಮೇಲೆ ನನ್ನ ಬಲ ಜಾಸ್ತಿ ಆಗ್ಬಿಡ್ತು. ಅವರು ಎಲ್ಲದಕ್ಕೆ ಎಷ್ಟು ಬೆಳೆದವ್ರು, ಎಷ್ಟು ಬೆಳೆದವ್ರು ಅಂತ. ಕರ್ನಾಟಕ ಇಂದು ಭಾರತ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಪ್ರಾಧಿಕಾರ ಮೊದಲಿಗೆ ಅಂತ ಎಲ್ಲ ಪೇಪರ್ ಹಾಕಿದ್ರು. ಯು ಆರ್ ಸ್ಟೂಡ್ ಫಸ್ಟ್ ಇನ್ ದಿ ಕಂಟ್ರಿ. ನಮ್ಮ ಲೋಕಾದಾಳಕ್ಕಲ್ಲಿ ನಾನು 6 ಲೋಕಾದಾಳಕ್ಕಲ್ಲಿ 1,08,000 ಕೇಸನ್ನು ಇತ್ಯರ್ಥ ಪಡಿಸಿದ್ದೀನಿ ಲೋಕಾದಾಳಕ್ಕಲ್ಲಿ. ಅದಕ್ಕೆಲ್ಲ ಕಾರಣ ನನ್ನ ಸೋದರಿ ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು, ಎಲ್ಲ ನಾಗರಿಕರು. ನಾನು ಜುಡಿಷಿಯಲ್ ಯಾವಾಗಲೂ ಹೇಳ್ತಾ ಇರ್ತೀನಿ, ದೇ ಆರ್ ಮೈ ಜುಡಿಷಿಯಲ್ ಸೋಲ್ಜರ್ಸ್ ಅಂತ. ಅದೇನೋ ನನ್ನ ಪೂರ್ವ ಜನರ ಭಾಗ್ಯ ಪುಣ್ಯ. ಎಲ್ಲ ಸೀನಿಯರ್ಸ್, 140 ಜನ ಸೀನಿಯರ್ಸ್ ಫ್ರೀ ಸರ್ವಿಸ್ ನಾವು ಕೊಡ್ತೀವಿ ಅಂತ ಎಲ್ಲಾದರೂ ನನಗೆ ಅದೇನು ನನಗೆ ಗೊತ್ತಿಲ್ಲ. ನನ್ನ ಪೂರ್ವಜನ್ಮ ಪುಣ್ಯವನ್ನು ಎಲ್ಲ ವಕೀಲರು ನಮ್ಮ ಸುಬ್ಬಾರೆಡ್ಡಿ ಆಗಲ್ಲ ಎಲ್ಲ ಮುಗಿಸ್ಬಿಟ್ರು ಮುಗಿಸ್ಬಿಟ್ರು ಅಂತ ಇದ್ದೆ. ಎಲ್ಲ ಟೈಮ್ ಹೋಗ್ತಾ ಇದ್ದವ್ರು ನನಗೆ ಸಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ರು. ಆ ಥರ ಆಗಿ ನಮ್ಮ ಕನ್ನಡ ಜನಗೆ ನಾವು ಏನಾದರೂ ಮಾಡಬೇಕಾದ್ರೆ ಒಂದು ಅವಕಾಶ ಸಿಕ್ತು ಅಂತ ನಾನು ಪ್ರಯತ್ನ ಮಾಡಿದೆ. ಈ ಎಲ್ಲ ಅವಕಾಶದಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಬೇಕೆ. ನಾನೇನಾದರೂ ಮಾಡಿದ್ರೆ ಅದೆಲ್ಲ ನಿಮ್ಮಿಂದ ಸರ್. ನಾನೇನೋ ಕಲ್ತಿದ್ರೆ ನೀವು ಕಲಿಸಿದ್ದು ಸರ್. ನಾನು ಇಲ್ಲಿ ಬರಬೇಕಾದ್ರೆ ನೀವು ಕಾರಣ ಸರ್. ಹಳ್ಳಿ ಹುಡುಗನ್ನು ನಾನು ತಂದು ನಿಲ್ಲಿಸಿ ವಿಧಾನಸೌಧದಲ್ಲಿ ಈ ಶಕ್ತಿ ಕೇಂದ್ರ ನಿಲ್ಲಿಸಿದ್ದು ನಾನು ಸನ್ಮಾನ ಮಾಡಿದ್ರಿ.
ನಿಮ್ಮೆಲ್ಲ ಸನ್ಮಾನಕ್ಕೆ ನಾನು ಸದಾ ನನ್ನ ಫ್ಯಾಮಿಲಿ ಎಲ್ಲ ಸದಾ 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 ನಿಮ್ಮ ಶಿರಣಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಕೀಲರ ಹಿರಿಯ ವಕೀಲರಲ್ಲಿ ಮನವಿ, ಸ್ವಲ್ಪ ನಿಮಗೆ ಆತ್ಮ ಚಲಬೇಕು. ನಾನೇನು ಕಮ್ಮಿ ಇಲ್ಲ. ಈ ದೇವಸ್ಥಾನ ನ್ಯಾಯ ದೇವಸ್ಥಾನ ಅನ್ನೋದು ಜಾತಿ ಮತ ಇಲ್ಲದೆ ಎಲ್ಲಿಗೂ ಅದು ನ್ಯಾಯ ಮಂದಿರ. ಅಲ್ಲೊಂದೇ ನೀವು ಮನಸ್ಸು ಮಾಡಿದ್ರೆ ಏನು ಬೇಕೋ ಸಾಧನೆ ಮಾಡಬಹುದು ಅನ್ನೋಕ್ಕೆ ನಾನು ಸಣ್ಣ ಎಕ್ಸಾಂಪಲ್. ಇಲ್ಲಿ ಇರೋ ವಕೀಲರು, ನಿಮ್ಮ ಉತ್ತೇಜನ, ನಿಮ್ಮ ಹುಮ್ಮಸ್ಸು, ಸ್ವಲ್ಪ ಈ ಆರುಗಳ ಬದಲು ಸ್ವಲ್ಪ ಬುಕ್ಕುಗಳು ತಗೊಂಡು ಓದ್ರಿ, ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಇಷ್ಟೊತ್ತು ನಾನು ಇನ್ನೂ ಮಾತಾಡಬೇಕು, ಅವರ ವ್ಯಾಲ್ಯಬಲ್ ಟೈಮನ್ನು ನಾನು ತಗೊಳಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಕ್ಷಮಿಸಿ, ಮುಂದೆ ಸಿಗೋಣ, ಅವಕಾಶ ಸಿಕ್ಕಿದೆ ನಿಮ್ಮಲ್ಲಿ ನಾವು ಮಾಡೋಣ. ಇಲ್ಲದೆ ನಾನು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ 10:00 ಕೂತ್ಕೊಂಡ್ರೆ ಆಫೀಸಲ್ಲಿ 2 ಗಂಟೆವರೆಗೆ ಉಚಿತ ಕಾನೂನು ಸೇವೆ ಮಾಡ್ತೀನಿ ಜನಗಳಿಗೆ. ಜೊತೆಗೆ ಏನಾದ್ರು ಮಾಡ್ತೀನಿ, ನೀವೆಲ್ಲ ನನ್ನ ಜೊತೆ ಇರ್ತೀರಿ ಅಂತ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.